ಇನ್ನು ರಮೇಶ್ ಜಾರಕಿಹೊಳಿಯವರ ಬೆನ್ನಿಗೆ ಚೂರಿ ಹಾಕಿದ್ದು ಯಾರು? ಚೂರಿ ಗಾಯಕ್ಕೆ ಈಗ ಕೆರಳಿ ಕೆಂಡವಾಗಿದ್ದಾರಾ ರಮೇಶ್ ಜಾರಕಿಹೊಳಿಯವರು? ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅದು ಬೇರೆ ಪಕ್ಷದವರಲ್ಲ, ನಮ್ಮ ಪಕ್ಷದವರೇ ನನ್ನ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ನಾನು ವಿಸ್ತೃತವಾಗಿ ಮಾಹಿತಿಯನ್ನು ಕೊಡ್ತೀನಿ ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಮಾಜಿ ಸಚಿವರ ಬೆನ್ನಿಗೆ ಚೂರಿ ಹಾಕಿದವರು ಕಾಂಗ್ರೆಸ್ ನಾಯಕರಲ್ಲ, JDSನವರಲ್ಲ, BJPಯಲ್ಲೇ ಇದ್ದಾರಂತೆ. ಒಟ್ಟು 3 ಜನ ನಾಯಕರು, 3 ವಿರುದ್ಧ ದೆಹಲಿಯಲ್ಲಿ ಗುಡುಗಿದ್ದಾರೆ ರಮೇಶ್ ಜಾರಕಿಹೊಳಿ. ಶಾಸಕ ಸ್ಥಾನಕ್ಕೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. BJPಗೆ ರಾಜೀನಾಮೆ ಕೊಡುವಂತಹ ಪ್ರಶ್ನೆಗೆ ಇಲ್ಲ, CM ಯಡಿಯೂರಪ್ಪ ಅವರಿಂದ ನನಗೆ ಅನ್ಯಾಯ ಆಗಿಲ್ಲ, ಬೆನ್ನಿಗೆ ಚೂರಿ ಹಾಕಿದವರಿಗೆ ಮುಂದಿನ ದಿನದಲ್ಲಿ ನಾನು ತಕ್ಕ ಪಾಠ ಕಲಿಸ್ತೀನಿ. ಇವತ್ತು ದೆಹಲಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆರೋಪವನ್ನು ಮಾಡಿದ್ದಾರೆ. ನಿಮ್ದಿಲ್ಲ ಉಂಕು ಮತ್ತೆ ದೀಪಕ್ ಸರ್ ಸರ್ ಎಷ್ಟೊತ್ತಾಗ 1 ಆಗುತ್ತೆ ಸರ್? ಸಾಯಂಕಾಲ ಇಲ್ಲಿ ಬಹುಶಃ ಡೌಟ್ ನಾಳೆ ಸಿಕ್ತು. ನಾಳೆ ಮಿಸ್ ಮಾಡಬೇಡಿ ಸರ್. ಇಲ್ಲ ಅಲ್ಲಿ ನಿಮ್ದಿಲ್ಲ, ನಿಮ್ಮ ಮಾಡಂಗಿಲ್ಲ, ನಿಮ್ದಿಲ್ಲ ಸರ್, ನಿಮ್ದಿಲ್ಲ ಉಂಕು ಮತ್ತೆ ದೀಪಕ್ ಸರ್